ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಲಕ್ಷದ್ವೀಪನಲ್ಲಿ ಬಿರುಗಾಳಿ ಎದ್ದಿದೆ ಲಕ್ಷದ್ವೀಪನಲ್ಲಿ ಬಿರುಗಾಳಿ ಎದ್ದಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಟುಕ್ಡೆ ಟುಕ್ಡೆ ಗ್ಯಾಂಗು ಅವಾರ್ಡ್ ವಾಪ್ಸಿ ಗ್ಯಾಂಗು ಸ್ಯೂಡೋ ಸೆಕ್ಯುಲರಿಸ್ಟ್ಗಳು ಅವರೆಲ್ಲ ಪತ್ರಗುಟ್ಟಿ ಹೋಗಿದ್ದಾರೆ ಏನು ಕಾರಣ ಏನು ಕಾರಣ ಅಂದರೆ ಲಕ್ಷದ್ವೀಪನಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ ಅಭಿವೃದ್ಧಿ ಪಥದತ್ತ ಅದು ದಾಪುಗಾಲಿಡ್ತಾ ಇದೆ ಏನು ನಡೀತಾ ಇದೆ ಅಲ್ಲಿ ಭಾಳ ಇಂಪಾರ್ಟೆಂಟ್ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀವು ಕೇಳಬೇಕಿನ್ನ ಅಲ್ಲಿ ಒಬ್ಬ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಅವ್ರ ಹೆಸರು ಪ್ರಫುಲ್ ಖೋಡಾ ಪಟೇಲ್ ಅಂಥೇಳಿ ನೀವು ಹೆಸರು ಕೇಳ್ತೀರಿ ಪ್ರಫುಲ್ ಖೋಡಾ ಪಟೇಲ್ ಅವ್ರ ಹೆಸರನ್ನು ಕೇಳ್ತೀರಿ ಯಾಕೆಂದರೆ ಈ ಮನುಷ್ಯ ಎರಡು ಸಾವಿರದ ಏಳರಲ್ಲಿ ಗುಜರಾತಿನ ನಗರದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಎಮ್ ಎಲ್ ಎ ಆದವರು ಆಮೇಲೆ ಎರಡು ಸಾವಿರದ ಹತ್ತರಲ್ಲಿ ಯಾವಾಗ ಸೊಹರಾಬುದ್ದೀನ್ ಎನ್ಕೌಂಟರ್ ಪ್ರಕರಣ ಆಯ್ತಲ್ಲ ಆ ಸಂದರ್ಭದಲ್ಲಿ ಅಲ್ಲಿಯ ಗೃಹ ಸಚಿವರಾದಂಥ ಅಮಿತ್ ಶಾ ಅವ್ರನ್ನ ತೆಗೆದುಹಾಕಿ ಆ ಜಾಗಕ್ಕೆ ಈ ಪ್ರಫುಲ್ ಖೋಡಾ ಪಟೇಲ್ ಅವ್ರನ್ನ ನರೇಂದ್ರ ಮೋದಿಯವರು ಕೂಡಿಸಿದರು ಅಂದರೆ ನರೇಂದ್ರ ಮೋದಿ ಅವರ ಅತ್ಯಂತ ನಿಷ್ಠ ಹಾಗೂ ನಂಬಿಗಸ್ಥ ವ್ಯಕ್ತಿ ಪ್ರಫುಲ್ ಕೋಡ ಪಟೇಲ್ ಅನ್ನೋದನ್ನು ನೀವು ಮೊದಲು ಗಮನಿಸಬೇಕು ಇವರು ಕೇವಲ ಲಕ್ಷದ್ವೀಪಿಗೆ ಅಡ್ಮಿನಿಸ್ಟ್ರೇಟರ್ ಆಗಿ ಬಂದವರಲ್ಲ ಇವರು ದಾದ್ರಾಗೆ ಇವರೇ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ ದಿಯು ದಮನ್ಗೆ ಇವರೇ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ ಜೊತೆಗೆ ಲಕ್ಷದ್ವೀಪದ ಜವಾಬ್ದಾರಿಯನ್ನು ಇವರೇ ವಹಿಸ್ಕೊಂಡಿದ್ದಾರೆ ಇವರು ನಾಲ್ಕು ಕಾನೂನುಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಲಕ್ಷದ್ವೀಪನಲ್ಲಿ ಲಕ್ಷದ್ವೀಪ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಕ್ಟ್ ಟೂ ಥೌಸಂಡ್ ಟ್ವೆಂಟಿ ಒನ್ ಅಂತ ಅದರ ಹೆಸರು ಆ ಕಾನೂನು ಏನಿದೆ ಅದನ್ನ ಈಗ ಅಂಗೀಕಾರ ಮಾಡಲಿಕ್ಕಾಗಿ ಗೃಹ ಸಚಿವಾಲಯಕ್ಕೆ ಕಳಿಸಲಾಗಿದೆ ಅದನ್ನು ಗೃಹ ಸಚಿವಾಲಯ ಪರಿಷ್ಕರಿಸಿದ ಮೇಲೆ ರಾಷ್ಟ್ರಪತಿಯವರು ಹಸ್ತಾಕ್ಷರ ಹಾಕಿದ ಮೇಲೆ ಲಕ್ಷದ್ವೀಪದಲ್ಲಿ ಜಾರಿಗೆ ಬರ್ತದೆ ಲಕ್ಷದ್ವೀಪನ್ನ ವರ್ಲ್ಡ್ ಕ್ಲಾಸ್ ಐಲ್ಯಾಂಡ್ ಮಾಡಬೇಕು ಅಂತ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷಿ ಯೋಜನೆ ನಿಮ್ಗೆ ಗೊತ್ತಿದೆ ಸುಮಾರು ಭಾರತ ದೇಶದಲ್ಲಿ ಒಂದು ಇನ್ನೂರ ಐವತ್ತು ಐಲ್ಯಾಂಡ್ಗಳಿದ್ದಾವೆ ಅದರಲ್ಲಿ ಸುಮಾರು ಎರಡು ನೂರ ಒಂದು ಐಲ್ಯಾಂಡ್ಗಳು ಅಂಡಮಾನ್ನಲ್ಲಿದ್ದಾವೆ ನಲವತ್ತ್ಮೂರು ಐಲ್ಯಾಂಡ್ಗಳು ಲಕ್ಷದ್ವೀಪ್ನಲ್ಲಿದ್ದಾವೆ ಅದರಲ್ಲಿ ಆರೇಳು ಐಲ್ಯಾಂಡ್ಗಳನ್ನು ವರ್ಲ್ಡ್ ಕ್ಲಾಸ್ ವಿಲೇಜ್ಗಳನ್ನ ಮಾಡಬೇಕು ಅಂತ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಇದ್ದಾರೆ ಅದಕ್ಕಾಗಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ಸರ್ಕಾರ ಒಂದು ಸಾವಿರದ ನೂರು ಕೋಟಿ ರೂಪಾಯಿಗಳನ್ನು ಕೇವಲ ಇಂಟರ್ನೆಟ್ಗಾಗಿ ವೇಯಿಸ್ತಾ ಇದೆ ಅದು ಸಬ್ ಮರಿನಲ್ಲಿ ಹಾಕಬೇಕಾದಂಥ ಇಂಟರ್ನೆಟ್ ಅದು ಅಂಡರ್ ಗ್ರೌಂಡ್ ಆ್ಯಂಡ್ ಸಬ್ಮರಿನ್ ಎರಡೂ ಸೇರುತ್ತೆ ಇದರಲ್ಲಿ ಹಾಕಿ ಫೈಬರ್ ಆಪ್ಟಿಕಲ್ ಫೈಬರ್ ಕೇಬಲನ್ನು ಹಾಕಿ ಮಾಡಬೇಕು ಅದು ಫೈವ್ ಹಂಡ್ರೆಡ್ ಜಿ ಬಿ ಪಿ ಎಸ್ ಸ್ಪೀಡ್ ಇರುತ್ತೆ ಫೈವ್ ಹಂಡ್ರೆಡ್ ಗಿಗಾ ಬೈಟ್ ಪರ್ ಸೆಕೆಂಡ್ ಈಗ ಅಲ್ಲಿರೋದು ಒನ್ ಗಿಗಾ ಬೈಟ್ ಪರ್ ಸೆಕೆಂಡ್ ಇರುವಂಥ ಒಂದು ಸ್ಯಾಟಲೈಟ್ ಸಿಸ್ಟಮ್ ಇದೆ ಅಲ್ಲಿ ಹೀಗಾಗಿ ಅಷ್ಟು ದುಡ್ಡನ್ನು ಅದಕ್ಕಾಗಿ ಬೇಯಿಸ್ತಾ ಇದ್ದಾರೆ ಜೊತೆಗೆ ಅಲ್ಲಿ ಬೇಕಾದಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ ಸರ್ಕಾರ ಸಿದ್ಧವಾಗಿದೆ ಏಕೆಂದರೆ ಒಂದು ಅದ್ಭುತವಾದಂಥ ವರ್ಲ್ಡ್ ಕ್ಲಾಸ್ ಐಲ್ಯಾಂಡ್ ಅದು ಆಗಬೇಕು ಅನ್ನೋದು ಸರ್ಕಾರದ ಆಲೋಚನೆ ಇದರಿಂದ ಅಲ್ಲಿಯ ಜನರಿಗೆ ಕೂಡ ಅನುಕೂಲ ಆಗತ್ತೆ ಅಂತ ಸರ್ಕಾರದ ಆಲೋಚನೆಯಾಗಿದೆ ಯಾಕೆಂದ್ರೆ ಅವ್ರು ಯಾರನ್ನು ಬಿಟ್ಟು ಹೋಗಿ ಬಿಡಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿರುವಂಥ ಜನಸಂಖ್ಯೆ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ ಅಲ್ಲಿ ಅರವತ್ತ್ ಲಕ್ಷದ ನಾಲ್ಕು ಸಾವಿರದ ಮುನ್ನೂರು ಜನ ವಾಸ ಮಾಡ್ತಾರೆ ಒಟ್ಟು ಎಲ್ಲ ಐಲ್ಯಾಂಡ್ಗಳು ಸೇರಿ ಬಂಗಾರಮ್ಮ ಐಲ್ಯಾಂಡ್ ಸೇರಿ ಕೂಡ ಅದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಅದರಲ್ಲಿ ತೊಂಬತ್ತೇಳು ಪರ್ಸೆಂಟ್ ಮುಸಲ್ಮಾನ ಜನರಿದ್ದಾರೆ ಎರಡು ಪರ್ಸೆಂಟ್ ಹಿಂದೂಗಳಿದ್ದಾರೆ ಒಂದು ಪರ್ಸೆಂಟ್ ಕ್ರಿಶ್ಚಿಯನ್ ಇವರೆಲ್ಲ ಮುಂಚೆ ಅಲ್ಲಿಯ ಮೂಲ ನಿವಾಸಿಗಳಾಗಿದ್ದರು ಈ ಮೂಲ ನಿವಾಸಿಗಳನ್ನ ಶೇಖ್ ಅಬ್ದುಲ್ಲಾ ಬಂದು ಇವ್ರನ್ನೆಲ್ಲ ಮುಸಲ್ಮಾನರು ಅಂತ ಗುರುತಿಸಿಬಿಟ್ಟು ಇವರೆಲ್ಲ ಮುಸಲ್ಮಾನರಾಗಬೇಕು ಅಂತ ಅವ್ರನ್ನೆಲ್ಲ ಮತಾಂತರ ಮಾಡಿ ಎಲ್ಲರನ್ನು ಮುಸಲ್ಮಾನ ಧರ್ಮಕ್ಕೆ ಅವಾಗ ಇವರೆಲ್ಲ ಮೀನುಗಾರರು ಅಲ್ಲಿದ್ದಂಥ ಗೆಣಸು ಬೆಳ್ಕೊಂಡು ಅಗ್ರಿಕಲ್ಚರ್ ಮಾಡಿಕೊಂಡು ತಂಪಾಡಿಗೆ ತಾವು ಸುಖವಾಗಿದ್ದಂಥ ಜನ ಇಲ್ಲಿ ಒಂದು ಅದ್ಭುತವಾದಂಥ ಮನ್ವಂತರಾಗಲಿ ಇದೊಂದು ಸುಂದರವಾದಂಥ ಸ್ವರ್ಗ ಸೃಷ್ಟಿ ಮಾಡಬೇಕು ಅನ್ನುವಂಥ ಆಲೋಚನೆಯೊಂದಿಗೆ ಇಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ ತರಲಾಯಿತು ಇದಕ್ಕಾಗಿ ಪ್ರಫುಲ್ ಕೊಡಾ ಪಟೇಲ್ ಅವರು ಏನು ಮಾಡಿದ್ರು ಒಂದು ನಾಲ್ಕು ಕಾನೂನುಗಳು ತಂದ್ರು ಅಲ್ಲಿ ಬಂತು ನೋಡ್ರಿ ಎಡವಟ್ಟಾಗಿದ್ದು ಅಲ್ಲಿ ಏನು ಮೊದಲೇದಾಗಿ ಗೋ ಹತ್ಯೆಯನ್ನು ನಿಷೇಧ ಮಾಡಬೇಕು ಇಲ್ಲಿ ಗೋಗಳನ್ನು ಇಲ್ಲಿ ನೀವು ಅಗ್ರಿಕಲ್ಚರ್ಗಾಗಿ ಬಳಸಿಕೊಳ್ಳಿ ಅಥವಾ ಹಾಲು ಕರೆಯಲಿಕ್ಕೆ ಹೈನುಗಾರಿಕೆಗಾಗಿ ಬಳಸ್ಕೊಳ್ಳಿ ಆದರೆ ನೀವು ಅದನ್ನು ಹತ್ಯೆ ಮಾಡುವ ಹಾಗಿಲ್ಲ ಆ್ಯಂಟಿ ಸ್ಲಾಟರ್ ಆ್ಯಕ್ಟ್ ತರಬೇಕು ಅಂತ ಒಂದು ಪಾಯಿಂಟ್ ಎರಡನೇದಲ್ಲಿ ಪಂಚಾಯತ್ ಚುನಾವಣೆ ಇದೆಯಲ್ಲ ಅದರಲ್ಲಿ ಎರಡಕ್ಕಿಂತ ಹೆಚ್ಚು ಜನ ಮಕ್ಕಳಿದ್ದವರಿಗೆ ಇದರಲ್ಲಿ ಅವಕಾಶವಿಲ್ಲ ಅನ್ನುವಂಥ ಮತ್ತೊಂದು ಕಾಯ್ದೆಯನ್ನು ಅವರು ಇದರಲ್ಲಿ ನಮೂದಿಸಿದ್ದಾರೆ ಈ ದೇಶದಲ್ಲಿ ಯಾರಾದರೂ ಒಪ್ಪಲೇಬೇಕು ಯಾಕೆ ಅಂತಂದರೆ ಇವತ್ತಿರುವಂಥ ಜನಸಂಖ್ಯಾ ಬಾಹುಳ್ಯಕ್ಕೆ ಈ ಥರದಂಥ ಕಾನೂನನ್ನು ತರದೇ ಹೋದರೆ ನಮ್ಮ ದೇಶದ ಸ್ಥಿತಿ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಚೈನಾ ಥರ ಕೂತ್ಬಿಡ್ತೀವಿ ನಾವು ಅನ್ನುವಂಥ ಭಯದೊಂದಿಗೆ ತಂದಿರುವಂಥ ಕಾನೂನು ಇದಕ್ಕೆ ಧರ್ಮವನ್ನು ಜೋಡಿಸಲೇಬೇಕಾಗಿಲ್ಲ ಧರ್ಮವನ್ನು ಹೊರಗಿಟ್ಟು ಇದನ್ನು ಆಲೋಚನೆ ಮಾಡಬೇಕು ನಾವು ದೇಶದ ಉದ್ದೇಶದಿಂದ ಆಲೋಚನೆ ಮಾಡಬೇಕಾದಂಥ ವಿಚಾರ ಇನ್ನು ಮೂರನೇ ಕಾನೂನು ಏನಪ್ಪ ಅಂತಂದರೆ ಪ್ರಿವೆನ್ಷನ್ ಆಫ್ ಆ್ಯಂಟಿ ಸೋಷಿಯಲ್ ಆಕ್ಟಿವಿಟಿ ರೆಗ್ಯುಲೇಷನ್ ಅಂತ ಅಂದರೆ ಸಮಾಜ ವಿದ್ರೋಹಿ ಶಕ್ತಿಗಳನ್ನು ಬಗ್ಗೆ ಬಡಿಲಿಕ್ಕಾಗಿ ಒಂದು ಕಾಯ್ದೆ ತರ ತರಲೇಬೇಕಲ್ವಾ ಸ್ವಾಭಾವಿಕ ಯಾಕೆಂದರೆ ಇಂಥ ಒಂದು ಐಲ್ಯಾಂಡ್ಗೆ ಭದ್ರತೆ ಇಲ್ಲದೆ ಹೋದರೆ ಹೇಗೆ ಈ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟಿ ಬಗ್ಗೆ ಇಂಥದ್ದೊಂದು ಕಾನೂನು ಎಲ್ಲ ರಾಜ್ಯಗಳಿಗೂ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳಿಗೂ ಅನ್ವಯ ಆಗಬೇಕಾದಂಥ ವಿಚಾರ ಇತ್ತು ಅಂಥದ್ದೊಂದು ಕಾನೂನನ್ನು ತರಲಿಕ್ಕೆ ಈ ಪ್ರಫುಲ್ ಖೋಡಾ ಪಟೇಲ್ ಅವರು ಒಂದು ಕಾಯ್ದೆಯನ್ನು ಪರಿಷ್ಕರಣೆಗೆ ಗೃಹ ಸಚಿವಾಲಯಕ್ಕೆ ಕಳಿಸಿದ್ದಾರೆ ಇದರಲ್ಲಿ ಏನು ತಪ್ಪಿದೆ ಅಂತ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ ಅವರು ಧರ್ಮದ ಪರವಾಗಿ ಯಾವತ್ತೂ ಯಾವುದೇ ಕಾನೂನನ್ನು ಮಾಡಿಲ್ಲ ಏಕೆಂದರೆ ಅಲ್ಲಿರುವಂಥ ಮಧ್ಯಾಹ್ನದ ಊಟದ ಸ್ಕೀಮ್ ಏನಿದೆಯಲ್ಲ ಶಾಲಾ ಮಕ್ಕಳಿಗೆ ಅಲ್ಲಿ ಮೊಟ್ಟೆಯನ್ನು ಕೊಡಲಾಗ್ತಾ ಇದೆ ಮೀನುಗಳನ್ನು ಪುಷ್ಕಳವಾಗಿ ಕೊಡಲಾಗ್ತಾ ಇದೆ ಮಾಲ್ನ್ಯೂಟ್ರಿಷನ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಆದರೆ ಗೋಹತ್ಯೆಯನ್ನು ಮಾತ್ರ ನಿಷೇಧಿಸಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಇದು ಭಾರತ ದೇಶದ ಭಾಳ ದೊಡ್ಡದಾದಂಥ ಅಗತ್ಯತೆ ಇರುವಂಥ ಒಂದು ಕಾಯ್ದೆ ಇದು ಇದನ್ನು ಇಟ್ಕೊಂಡು ಇವತ್ತೇನಾಗಿದೆ ಅಂದರೆ ಈ ದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಗುಲ್ಲನ್ನು ಎಬ್ಬಿಸಲಾಗ್ತಾ ಇದೆ ಏನಂದರೆ ಮುಸಲ್ಮಾನರ ವಿರುದ್ಧವಾಗಿ ಮಾಡ್ತಾ ಇರುವಂಥ ಕಾನೂನುಗಳಿವು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ನೀವು ಆಲೋಚನೆ ಮಾಡಿ ನೋಡಿ ಇವರೆಲ್ಲ ಯಾರು ಈ ರೀತಿ ಮಾಡ್ತಾ ಅಂದರೆ ಒಂದು ಯಾವಾಗ ಯಾಕೂ ಮೆಮೋನನ್ನು ಗಲ್ಲಿಗೆ ಇರಿಸ್ತೀವಿ ಅಂದುವ ಯಾವಾಗ ಅಫ್ಜಲ್ ಗುರುನನ್ನು ಗಲ್ಲಿಗೆ ಹಾಕುವಂಥ ಪ್ರಸಂಗ ಬಂತೋ ಆ ಸಂದರ್ಭದಲ್ಲಿ ಗಲಾಟೆ ಮಾಡಿದ ಜನ ಇರ್ದಾರಲ್ಲ ಯಾರಾವತ್ತು ಪತ್ರ ಬರೆದ್ರಲ್ಲ ಸರ್ಕಾರದ ವಿರುದ್ಧವಾಗಿ ಆ ಜನರೇ ಇವತ್ತು ಮೊನ್ನೆ ಹನ್ನೆರಡು ತಾಸಿನ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದಾರೆ ನೋಡಿ ಹೆಂಗಿದೆ ನೋಡಿ ಹನ್ನೆರಡು ತಾಸಿಗೆ ಅದೆಂಥ ಉಪವಾಸ ಸತ್ಯಾಗ್ರಹ ಅಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಇಂಥ ಒಂದು ಉಪವಾಸ ಸತ್ಯಾಗ್ರಹ ಮಾಡ್ತಾ ಜೊತೆಗೆ ನಮ್ಮ ದೇಶದ ಸುಮಾರು ಐ ಎ ಎಸ್ ಆಫೀಸರ್ ನಿವೃತ್ತ ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರು ಇದಕ್ಕೆ ಸಹಿ ಹಾಕಿ ಕೊಟ್ಟಿದ್ದಾರೆ ಈ ರೀತಿಯಾದಂಥ ಬದಲಾವಣೆಗಳು ಈ ಲಕ್ಷದ್ವೀಪ ಐಲ್ಯಾಂಡ್ಗೆ ಬೇಕಾಗಿಲ್ಲ ಯಾಕೆ ಬೇಕಾಗಿಲ್ಲ ಅಂದರೆ ಮೂಲ ನಿವಾಸಿಗಳಿಗೆ ತೊಂದರೆ ಆಗತ್ತೆ ಅಂತ ಹೇಳ್ತಾರೆ ಮೂಲ ನಿವಾಸಿಗಳಿಗೆ ಯಾವ ರೀತಿ ತೊಂದರೆ ಆಗತ್ತೆ ಅಂತ ನನಗೆ ಇನ್ನೂ ತನಕ ಅರ್ಥ ಆಗ್ತಾಯಿಲ್ಲ ಆಮೇಲೆ ಮುಸಲ್ಮಾನ ಧರ್ಮದಲ್ಲಿ ಮೂಲ ನಿವಾಸಿ ಅನ್ನುವಂಥ ಕಲ್ಪನೆಯೇ ಇಲ್ಲ ನೀವು ಬೇಕಾದರೆ ನೀವು ಓದಿ ನೋಡಿ ಇಸ್ಲಾಂ ಧರ್ಮದ ಯಾವುದೇ ಗ್ರಂಥವನ್ನು ಓದಿ ನೋಡಿ ಅದರಲ್ಲಿ ಸಮಾನತೆಯ ಬಗ್ಗೆ ಮಾತನಾಡ್ತಾರೆ ವಿನಾ ಈ ರೀತಿ ಮೂಲ ನಿವಾಸಿಗಳು ಮುಂದುವರೆದ ನಿವಾಸಿಗಳು ಅಂತೆಲ್ಲ ಅವ್ರು ಮಾತಾಡೋದೇ ಅಲ್ಲ ಪೈಗಂಬರ್ ಹೇಳುವುದು ಒಂದೇ ನಮ್ಮ ಜನಾಂಗದವರು ಅಂತ ಹೇಳ್ತಾರೆ ವಿನಾ ಅವರು ಮೂಲ ನಿವಾಸಿಗಳು ಇವರು ಮುಂದುವರೆದವರು ಆ ರೀತಿಯಾದಂಥ ಕಲ್ಪನೆಗಳಿಂದ ಇದ್ರ ಜೊತೆ ಇನ್ನೊಂದು ವಿಚಾರವನ್ನು ನಿಮ್ಗೆ ಹೇಳಬೇಕು ಇದರ ಕುರಿತಾಗಿ ಕೇರಳ ಸರ್ಕಾರದ ವಿಧಾನಸಭೆಯಲ್ಲಿ ಪ್ರಸ್ತಾಪ ಆಗ್ತದೆ ಇದನ್ನು ವಿರೋಧಿಸ್ತಾರೆ ಕೇರಳದ ವಿಧಾನಸಭೆಯವರು ಯಾಕೆ ವಿರೋಧಿಸ್ತಾರೆ ಇದು ತಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರವೇ ಅಲ್ಲ ಇದೊಂದು ಪಕ್ಕ ಬೇರೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನ ಈ ವಿದ್ಯಮಾನಕ್ಕೆ ತಕ್ಕ ಸಂಬಂಧಪಟ್ಟ ಹಾಗೆ ಅಲ್ಲಿ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾನೆ ಅವನು ಕೂಡ ಮುಸಲ್ಮಾನ ಇರೋದು ಆತ ಇದ್ರ ಬಗ್ಗೆ ವಿರೋಧ ಮಾಡಲಿ ವಿರೋಧ ಮಾಡಿದರೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಸರ್ಕಾರ ಇದೆ ಸಂಸತ್ ಇದೆ ಅವರು ಉತ್ತರ ಕೊಡ್ತಾರೆ ಆದರೆ ಕೇರಳ ವಿಧಾನಸಭೆಯವರು ಇದನ್ನು ವಿರೋಧಿಸಿ ಹೇಗೆ ಅಂಗೀಕಾರ ಮಾಡೋದನ್ನು ಪಾಸ್ ಮಾಡ್ತಾರೆ ಅಂತ ನನಗೇನು ತನಕ ಅರ್ಥ ಆಗ್ತಾ ಇಲ್ಲ ಒಂದು ಲಕ್ಷ ದ್ವೀಪ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳವಣಿಗೆ ಆಗಬೇಕು ಅಂತ ನಾವು ಬಯಸೋದ್ರಲ್ಲಿ ಯಾವ ರೀತಿ ತಪ್ಪಿದೆ ನನಗೆ ಅರ್ಥ ಆಗ್ತಾ ಇಲ್ಲ ಇಂಥ ಸುಡೋ ವಿಚಾರವಾದಿಗಳು ಇಂಥ ಎಡಪಂಥೀಯರು ಇಂಥ ಧರ್ಮಾಂಧರು ಇವರು ಮುಸಲ್ಮಾನ ಧರ್ಮದ ಪರವಾಗಿ ಮಾತನಾಡೋದು ಇವರು ಇವರ ಉದ್ದೇಶ ಒಂದೇ ತೊಂಬತ್ತೇಳು ಪರ್ಸೆಂಟ್ ಮುಸಲ್ಮಾನರು ಏನಿದಾರಲ್ಲ ಅವ್ರಿಗೆಲ್ಲೇ ಮನಸ್ಸಿಗೆ ಘಾಸಿಯಾಗಿಬಿಡ್ತು ಅವರಿಗೆಲ್ಲ ಉದ್ಯೋಗ ದೊರೆಯುತ್ತೆ ಅವರಿಗೆಲ್ಲ ಟೂರಿಸ್ಟ್ಗಳು ಬಂದರೆ ಇನ್ನಷ್ಟು ಹೆಚ್ಚು ಬೇರೆ ಬೇರೆ ವ್ಯಾಪಾರ ವಹಿವಾಟುಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಮೀನುಗಾರಿಕೆಯ ಜೊತೆಗೆ ಬೇರೆ ಬೇರೆ ಉದ್ಯೋಗಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬಹುದು ಎನ್ನುವಂಥ ಕಲ್ಪನೆ ಯಾರಿಗೂ ಬರ್ತಾ ಇಲ್ಲ ನನಗೆ ಆಶ್ಚರ್ಯ ಆಗ್ತಾ ಇದೆ ಇಂಥದೊಂದು ಅದ್ಭುತವಾದಂಥ ಮಹತ್ವಾಕಾಂಕ್ಷಿ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು ಮತ್ತು ಈಗ ಪ್ರಫುಲ್ ಕೋಡ ಪಟೇಲ್ ಅವರೇನು ಮಂಡಿಸಿದಾರಲ್ಲ ಈ ಕಾನೂನನ್ನು ಗೃಹ ಸಚಿವಾಲಯ ಅಂಗೀಕಾರ ಮಾಡಬೇಕು ಅಂತ ನಾವು ನೀವು ಹಾರೈಸೋಣ ನಮಸ್ಕಾರ